ಎಂಪಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ಇದು ಎಂಪಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಕಡೆಗು ಅಲೆಮಾರಿ ಜನಾಂಗದ ಅಳಲಿಗೆ ಸ್ಪಂದಿಸಿದ ಅಧಿಕಾರಿಗಳು. ಇದು ಎಂಪಿ ನ್ಯೂಸ್ನ ವರದಿಯ ಫಲಶ್ರುತಿ. ಮೂಲ ಸೌಲಭ್ಯಗಳಿಂದ ವಂಚಿತರಾದ ಕುರಿತು ವರದಿ ಮಾಡಿದ ನಮ್ಮ ಎಂಪಿ ನ್ಯೂಸ್. ಅದರಿ ತಾಲೂಕಿನ ಸಂಕೋನಟ್ಟಿ ಗ್ರಾಮದಲ್ಲಿರುವ ಅಲೆಮಾರಿ ಜನಾಂಗದವರು ಸುಮಾರು ವರ್ಷದಿಂದ ಸ್ಥಳೀಯರಾಗಿದ್ರು, ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ರು. ಇದರ ಕುರಿತು ನಮ್ಮ ಎಂಪಿ ನ್ಯೂಸ್ ಧ್ವನಿಯೆತ್ತಿತ್ತು. ವರದಿ ಮಾಡಿದ ಮರುದಿನವೇ ಅಧಿಕಾರಿಗಳು ಮತ್ತು ಅಂಗನವಾಡಿ ಕಾರ್ಯಕರ್ತರು ಸ್ಪಂದಿಸಿ ಸ್ಥಳಕ್ಕೆ ಭೇಟಿ ನೀಡಿ ಗರ್ಭಿಣಿ ಮಹಿಳೆಯರು ಹಾಗೂ ಮಕ್ಕಳ ಹೆಸರನ್ನು ನೋಂದಾಯಿಸಿ ಕೂಡಲೇ ಅವರಿಗೆ ಪೌಷ್ಟಿಕ ಆಹಾರವನ್ನು ಕೊಡುವುದಾಗಿ ಭರವಸೆ ನೀಡಿದ್ರು. ವರದಿ ಆನಂದ ಬಿರಾದರ. ಇನ್ನು ನಾವು ಅವ್ರ ಮೇಲೆ ಅಧಿಕಾರಿ ನಮ್ಮ ಸಿಡಿಪು ಅವ್ರು ಹೇಳಿದಾರು, ಅದಕ್ಕೆ ಇವೆಲ್ಲ ಸರ್ವೆ ಮಾಡ್ಕೊಂಡು ಇನ್ನು ಕೊಡ್ಲಾಕ ನಾವು ಚಾಲು ಮಾಡ್ತೀವಿ. ಮೂರು ವರ್ಷ ಆಯ್ತು ನಿಮ್ಗೆ ಅಂಗನವಾಡಿಯಿಂದ ಏನಾರ ಫೆಸಿಲಿಟಿ ಬಂದೈತೆ? ಅಂಗನವಾಡಿ ಶಾಲೆ ಏನು ಹೋಗಿಲ್ಲ ನಮ್ಮ ಹುಡುಗರು. ಹಾಂ, ನಮ್ಮ ಹುಡುಗರು ಕನ್ನಡ ಶಾಲೆ ಹೋಗಿ ಇಲ್ಲಿ ಮೇಡಮ್ ಅದು ಬಂದಿರೇನ್ರಿ? ಯಾರು ಅದೇ ನಾವು ಜಾತ್ರೆಗೆ ಹೋಗ್ತೀರಿ, ಎಲ್ಲ ಕಡೆ ಹೋಗ್ತೀರಿ? ನೀವು ಇದ್ದ ಟೈಮ್ ಯಾರು ಬಂದಿ? ನಾವು ಇದ್ದ ಟೈಮ್ ನಾವು ಯಾವಾಗ ಹೋಗ್ತೇವೆ? ನಾವು ಮನೆಗೆ ಇರಂಗಿ. ಹಾಂ, ನಾವು ಜಾತ್ರೆಗೆ ಹೋಗ್ತೀವಿ. ನಿಮ್ಮ ಮನ್ಯಾಗ ಹೆಣ್ಮಕ್ಳು ಆದ್ರೆ ಕೇಳ್ರಿ. ಮತ್ತೆ ಹೆಣ್ಮಕ್ಳು ಊರು ಹೇಳಿ. ಹಾಂ, ತವ್ರ ಮನೆ ಹಂಗೆ ಹಾಕಿ. ನೀವು ಇದ್ದಾಗ ಅನಕ ಮೇಡಮ್ ಹಂಗ ನೋಡಿ ಮೇಡಮ್ ಯಾರು ಬಂದಿಲ್ಲ ಕೇಳಿಲ್ಲ ಅವ್ರ ನನಗೇನ್ರಿ. ಈಗ ಇವ್ರ ಅತ್ತೆ ಅದಾರ್ರಿ, ಇವ್ರ ಬೇರೆದವ್ರ ಸೊಸೆ ಅದಾರ.